ಎಂದೊಂದು ನಾಡಿಗೆ ಜಡ್ಮೆಂಟ್ ಇದೆ. ಅದು ಕೂಡ ಹೇಗೆ ನಡೀತು ಅನ್ನೋದ್ರ ಬಗ್ಗೆಯೂ ನಾನು ಮಾತಾಡಲಿದ್ದೆ, ವಿಶ್ಲೇಷಣೆ ಮಾಡಲ್ಲ. ಆದರೆ ಕುಮಾರಸ್ವಾಮಿಯವರು ಖಂಡ ತುಂಡವಾಗಿ ಈ ಘಟನೆಯ ಬಗ್ಗೆ ಯಾರನ್ನೂ ಸ್ಪೇರ್ ಮಾಡಬೇಕಾಗಿ ಹೇಳಿದ್ದಾರೆ. ನೀವು ಸುಮಾರು ಒಂದು ತಿಂಗಳಿಂದ ಇಲ್ಲಿ ಅನಾವಶ್ಯಕವಾಗಿ ಮಳೆ ಗಾಳಿ ಎಲ್ಲ. ಆದ್ದರಿಂದ ನಾನು ಇವತ್ತು ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರು ನೀವು ಮುಂದೆ ಬರತಕ್ಕಂಥ ಎಲ್ಲ ಘಟನೆಗಳನ್ನು ಸ್ವಾತಂತ್ರ್ಯದ ನೀವು ಟಿ ವಿಲಿ ಮಾಡ್ಕೊಳ್ಳಿ ನಿಮ್ಮ ದೃಷ್ಟಿ ಮಾಡಿ ಇಲ್ಲಿ ಕೂತ್ಕೊಂಡೆ ಏನು ಸಾಧಿಸ್ತು ಸಾಧಿಸ್ತು. ದಯಮಾಡಿ ಕುಮಾರಸ್ವಾಮಿಯವರು ಈ ವಿಷಯ ಯಾವುದೇ ಒಂದು ಚ್ಯುತಿ ಇಲ್ಲದ ರೀತಿ ಯಾರು ಸಂಬಂಧಪಟ್ಟವರಿದ್ದಾರೋ ಎಲ್ಲರ ಮೇಲೂ ಕ್ರಮ ಇನ್ಕ್ಲೂಡಿಂಗ್. ಅದರಿಂದ ಇವತ್ತು ನನ್ನ 92ನೇ ಹುಟ್ಟಿದ ಸಂದರ್ಭದಲ್ಲಿ ಪರಿಸಮಾಪ್ತಿ ಮಾಡಿ ನಿಮ್ಮ ಮಾಲೀಕರಿಗೂ ವಿನಂತಿ ಮಾಡ್ತೀನಿ. ನೀವು ಇಡ್ತಿನ ಕಾದು ಅನವಶ್ಯಕವಾಗಿ ನಿಮಗೆ ನಾವೇನು ಒಂದು ಮಾತಾಡಲಿಲ್ಲ, ನಾನಂತೂ ಒಂದು ಮಾತಾಡಿ ಯಾರೂ ಮಾತಾಡಲಿಲ್ಲ, ಬರ್ತಾರೆ ಹೋಗ್ತಾರೆ ಬರ್ತಾರೆ. ಅದು ದಯಮಾಡಿ ಇಷ್ಟು ಮಾತ್ರ ವಿನಂತಿ ಮಾಡಿ. ಹೊಸ ವರ್ಷ ನಿಮ್ಮೆಲ್ಲರಿಗೂ ಶುಭ. ಸರಿ, ದೇವರಾಜೇಗೌಡರು ಆರೋಪ ಮಾಡ್ತಾರೆ, ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ, ಅವರು ನನಗೆ ಆಫರ್ ಕೊಟ್ಟಿದ್ರು 100 ಕೋಟಿ ಅಂತ. ನಿಮಿಷ ಇದೆಲ್ಲವೂ ಕುಮಾರಸ್ವಾಮಿಯವರು ಉತ್ತರ ಕೊಟ್ಟಿದ್ದಾರೆ. ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ. ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ರೇವಣ್ಣ ಎಲ್ಲ ವಿಷಯದಲ್ಲೂ ಕುಮಾರಸ್ವಾಮಿಯವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ಇವತ್ತು ಆಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಯಾವುದೇ ವಿಷಯ ಬಂದರೂ ಹೋರಾಟದ ಛಲ ಇದೆ. ಅದರಿಂದ ಅವರು ಎಲ್ಲ ವಿಷಯ ಹೇಳಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಹೌದು, ನಾನು ಚುನಾವಣೆಯಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡಿದ್ದೇನೆ. 3-4 ತಾರೀಕು ಬಂದ ಮೇಲೆ ನಾನು ಮತ್ತೆ ನಿಮ್ಮನ್ನು ನಮ್ಮ ಆಫೀಸಲ್ಲಿ ಮೀಟ್ ಎಲ್ಲರನ್ನೂ ಕರೀತೀನಿ, ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೀನಿ. ಚುನಾವಣಾ ರಿಸಲ್ಟ್ ಬಂದ ಮೇಲೆ ಅಲ್ಲಿವರೆಗೂ ನಾನು ಯಾರನ್ನು ಭೇಟಿ ಮಾಡಿದ್ದೆ. ಇವತ್ತು ಸಂತೋಷ ಬಂದಿದ್ರಿ, ಹೊಸ ವರ್ಷ ಶುಭಾಶಯ. ನಿಮ್ಮೆಲ್ಲರಿಗೆ ದೇವಸ್ಥಾನದಲ್ಲಿ ಕೊಟ್ಟ ಪ್ರಸಾದ ಸರ್, ರಾಜಕೀಯವಾಗಿ ದೇವೇಗೌಡರ ಕುಟುಂಬಕ್ಕೆ ಹಿನ್ನಡೆ ಮಾಡಬೇಕು, ಈ ಎಲ್ಲ ಬೆಳವಣಿಗೆಗಳನ್ನ ಬೆಳೆಸ್ಕೊಂಡು. ನಿಜ, ಇದು ಇದರ ಒಂದು ಓರಾದಿಯಲ್ಲಿ ನಡೆದಿದೆ. ನೀವು ದೇವರಾಜೇಗೌಡರು ಸುಳ್ಳಿದ್ರೆ ಇನ್ನೇ ಬೇರೆ ಬೇರೆ ಇದ್ದಾರೆ, ಅದೆಲ್ಲ ಬೇಡ. ಈಗ ನಾನೇ ಸುತ್ತಿಗೆ ತುಂಬ ಜನ ಇದ್ದಾರೆ. ಅದರಿಂದಲೇ ಕುಮಾರಸ್ವಾಮಿ ಇದ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ಅಂತ ಹೇಳಿ ಬನ್ನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಕೊಡ್ತೀವಿ ಬಿಡಿ ಸರ್, ಕೊಡಿ ಎರಡು ಕೊಡಿ ಸರ್, ಕೊಡ್ತೀವಿ ಕೊಡಿ ಸರ್, ಥ್ಯಾಂಕ್ ಯು. ಒಂದು ಇಟ್ಕೊಂಬ್ರ ಎಲ್ಲ ಹಿಡ್ಕೊಂಡು
ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.